ನಮಸ್ಕಾರ ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಅಭಿನಂದನೆಗಳು. ರಾಜಕೀಯ ಜೀವನದ ತಮ್ಮ ಸುದೀರ್ಘ ಸೇವೆ ಯುವ ಪೀಳಿಗೆಗೆ ಇನ್ನಷ್ಟು ಸ್ಫೂರ್ತಿ ಮತ್ತು ಪ್ರೇರಣೆ ನೀಡಲಿ ಎಂದು ಅಮೋಗ್ ವಾಹಿನಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈಗ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಹಾಗೂ ಇತರೆ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಕೂರಿಸಿಕೊಂಡ್ರೆ ನಾವು ಯಾರ ಬಳಿ ಕೆಲಸ ಮಾಡಿಸಿಕೊಳ್ಳೋದು? ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಕ್ರೋಶ. ಐಟಿ ದಾಳಿಯಲ್ಲಿ ಸಿಕ್ಕಿರುವ ಹಣದ ಮೂಲವನ್ನ ಪತ್ತೆ ಮಾಡಿ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು, ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಮತ್ತು ಭ್ರಷ್ಟ ಅಧಿಕಾರಿಯನ್ನ ಕೆಲಸದಿಂದ ತೆಗೆಯಬೇಕೆಂಬ ಉದ್ದೇಶವೇ ಹೊರತು ದಲಿತರು ಎಂಬ ಉದ್ದೇಶವಿಲ್ಲ. ದಲಿತರಿಗೆ ತಪ್ಪು ಸಂದೇಶ ನೀಡಬೇಡಿ, ಮಾಜಿ ಕೆಡಿಪಿ ನಾಮನಿರ್ದೇಶಕ ಸದಸ್ಯ ಶಶಿಕುಮಾರ್ ಕೆಲ್ಲೂರು ಹೇಳಿಕೆ. ವಾರ್ತೆಗಳ ವಿವರ. ಜಿಲ್ಲಾಧಿಕಾರಿಗಳು ತಾಲೂಕು ತಹಸೀಲ್ದಾರ್ಗಳನ್ನ ಪ್ರತಿದಿನ ಬೆಳಿಗ್ಗೆ ಸಭೆ ಹೆಸರಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಕರೆಸಿಕೊಳ್ಳುತ್ತಿರುವುದರಿಂದ ತಾಲೂಕು ಮಟ್ಟದಲ್ಲಿ ಕೆಲಸಗಳು ಆಗದೆ ರೈತರು ಕಷ್ಟ ಕೇಳುವವರಿಲ್ಲ. ಇದನ್ನ ಕೂಡಲೇ ರಾಜ್ಯ ಮುಖ್ಯ ಕಾರ್ಯದರ್ಶಿಯವರ ಗಮನಕ್ಕೆ ತಂದು ಆದಷ್ಟು ತಹಸೀಲ್ದಾರ್ಗಳನ್ನ ಕೇಂದ್ರ ಸ್ಥಾನದಲ್ಲೇ ಇದ್ದು ಕೆಲಸ ಮಾಡಲು ಸೂಚನೆ ನೀಡುವಂತೆ ಮನವಿ ಮಾಡಲಾಗುವುದೆಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎಚ್ಚರಿಸಿದರು. ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಜಿಲ್ಲಾಧಿಕಾರಿಗಳು ರಾತ್ರಿ 8 ಗಂಟೆಯವರೆಗೂ ಕಚೇರಿಯಲ್ಲಿ ಇಲಾಖೆ ಅಧಿಕಾರಿಗಳನ್ನ ಕೂರಿಸಿಕೊಂಡ್ರೆ ಇಲ್ಲಿ ಕೆಲಸ ಮಾಡುವವರು ಯಾರು? ತಹಸೀಲ್ದಾರ್ ಹಾಗೂ ಇತರೆ ಅಧಿಕಾರಿಗಳನ್ನ ಡಿಸಿ ಕಚೇರಿಯಲ್ಲಿ ಕೂರಿಸಿಕೊಂಡ್ರೆ ನಾವು ಯಾರ ಬಳಿ ಕೆಲಸ ಮಾಡಿಸಿಕೊಳ್ಳೋದು? ವಾರಕ್ಕೆ 5 ದಿವಸ ಅವರ ಕಚೇರಿಯಲ್ಲಿಯೇ ಇರಲಿ, ವಾರಕ್ಕೆ 1-2 ದಿನ ಕಚೇರಿಗೆ ಕರೆಸಿಕೊಳ್ಳಲಿ. ಈ ವಿಚಾರವನ್ನ ನಾನು ಮುಖ್ಯ ಕಾರ್ಯದರ್ಶಿಯ ಗಮನಕ್ಕೆ ತರುತ್ತೇನೆಂದು ಎಚ್ಚರಿಕೆ ನೀಡಿದರು. ನಿಮ್ಮ ಕಚೇರಿ ಕೆಲಸ ನಿಲ್ಲಿಸಿ, ಬೇರೆ ಯಾವ್ದಾದ್ರು ಕೆಲಸ ಇದ್ರೆ ಬೇಕಾದ್ರೆ ಆಮೇಲೆ ಮಾಡ್ಕೇಳಿ. ರೈತರ ಜೊತೆ ನೀವು ಆಟ ಆಡೋಕೆ ಹೋಗಬೇಡಿ. ರಾತ್ರಿ 8 ಗಂಟೆವರೆಗೆ ನೀವು ಆಫೀಸಲ್ಲಿ ಕೂರಿಸ್ಕೊಬಿಟ್ಟು ತಾಲೂಕು ಅಧಿಕಾರಿಗಳನ್ನೆಲ್ಲ ಇಲ್ಲಿ ಕೆಲಸ ಮಾಡೋರು ಯಾರು? 8 ರಾತ್ರಿ 10 ಗಂಟೆವರೆಗೆ ವಾರದಲ್ಲಿ 4 ದಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಕೂರೋದಾದರೆ ಏನ್ರಿ? ಬೆಳಗ್ಗೆ ಇವ್ರು ತಹಸೀಲ್ದಾರ್ಗಳ ಮಗ ಕೂರಿಸ್ಕೊಂಡು ಕೂತ್ಕೊಂಡ್ರೆ ಡಿಸಿಯವರು, ಇನ್ನು ನಾವೇನು ಕೆಲಸ ಯಾರ ಹತ್ರ ಕೆಲಸ ಮಾಡಿಸ್ಕೊಳ್ಳೋಣ? ರೈತರು ಬರ್ತವೆ, ವಾಪಸ್ಸು ಜಿಲ್ಲಾಧಿಕಾರಿಗಳು ಆಫೀಸ್ನಲ್ಲೂ ಅಲ್ಲೇ ಕೆಲಸ ಅಂತಾರೆ. ಯಾರು ಕೇಳಿದ್ರು ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ತೀವಿ, ಅಲ್ಲಿ ಮೀಟಿಂಗ್ ಐತೆ. ಒಂದು ಸ್ವಲ್ಪ ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ಕನಿಷ್ಠ ವಾರದಲ್ಲಿ 1-5 ದಿವಸ ನಮ್ಮ ತಾಲೂಕು ದಂಡಾಧಿಕಾರಿಗಳು, ತಾಲೂಕು ಲೆವೆಲ್ ಅಧಿಕಾರಿಗಳು ಅಲ್ಲೇ ಇರಬೇಕು, ಆ ಕೆಲಸ ಮಾಡೋಕ್ಕೆ ಬಿಡಿ. ಅದು ಬಿಟ್ಬಿಟ್ಟು ರಾತ್ರಿ 10 ಗಂಟೆವರೆಗೆ ಏನು ಮಾಡಿಸ್ತೀರಿ ಇಲ್ಲಿ ಕೆಲಸ? ಇದು ದುರದೃಷ್ಟ, ಈ ಜಿಲ್ಲೆಯ ದುರದೃಷ್ಟ ಅಂತ ಹೇಳ್ಬೇಕಾದ್ರೆ. ಒಂದು ಕಡೆ ಬರ ಅಂತಾರೆ, ಒಂದು ಕಡೆ ಯಾರು ಅಧಿಕಾರಿಗಳು ಸಿಕ್ಕಲ್ಲ. ಯಾರು ತಾಲೂಕು ಲೆವೆಲ್ ಅಧಿಕಾರಿಗಳು ಕೇಳಿದರೆ ಇಲ್ಲಪ್ಪ ಡಿ ಸಿ ಕಚೇರಿಯಲ್ಲಿ ಅವರೇ ಇರ್ತಾರೆ. ಯಾವಾಗ ಕೇಳಿದ್ರು ಡಿ ಸಿ ಕಚೇರಿ? ಇವತ್ತು ಬೆಳಗ್ಗೆ ನಾನು ಕೇಳಿದೆ, ಏನ್ರಿ ಬರಗಾಲ ಘೋಷಣೆ ಮಾಡೋಲ್ಲ, ಒಂದು ಮೀಟಿಂಗ್ ಆದ್ರೂ ಮಾಡೋಣ ವಿಲೇಜ್ ಅಕೌಂಟೆಂಟ್ ಎಲ್ಲ ಅಂದರೆ, ಸರ್ ಹಾಸನದಲ್ಲಿ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಐತೆ ಸರ್. ಪ್ರತಿದಿನ ಹಿಂಗಾದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ರೈತರದು? ನಾನು ಚೀಫ್ ಸೆಕ್ರೆಟ್ರಿ ಗಮನಕ್ಕೆ ತರ್ತೀನಿ ಹಿಂಗೆಲ್ಲ ಆಗೋದಾದರೆ. ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಏನು ತಹಸೀಲ್ದಾರರು ಎಷ್ಟು ಜನ ಕೆಲಸ ಮಾಡಬೇಕು, ಜಿಲ್ಲಾಧಿಕಾರಿ ಆಫೀಸಲ್ಲಿ ಎಷ್ಟು ಜನ ಮಾಡಬೇಕು, ತಾಲೂಕು ಲೆವೆಲ್ ಅಧಿಕಾರಿಗಳು ದಯಮಾಡಿ ಹೇಳಿ. ಈ ಥರ ಎಲ್ಲ ಆದರೆ ನಾನಂತೂ ನಾನು ಸಹಿಸೋಕ್ಕಾಗಲ್ಲ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತೆ ಸಂಪರ್ಕ ಮುಚ್ಚಲು ಯಾರು ಹೇಳಿದ್ದು? ಇರುವ ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ ಹಾಕಿತ್ತು. ಇದರಿಂದ ವಾಹನ ಸವಾರರು ನೇರವಾಗಿ ಬರುವ ಬದಲು ಜಿಲ್ಲಾ ಪಂಚಾಯತಿವರೆಗೆ ಬಳಸಿಕೊಂಡು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಸಕರು ಬಂದರೆ ಅಲ್ಲಿ ನಿಂತುಕೊಂಡು ಬರಬೇಕು, ಆ ಜಾಗಕ್ಕೆ ಟ್ರಾಫಿಕ್ ಪೊಲೀಸ್ ಹಾಕಿ. ಜಿಲ್ಲಾಧಿಕಾರಿ ಬರಲು ಹೋಗಲು ಬೇಕಾದರೆ ವಿಶೇಷ ಪೊಲೀಸ್ ವಾಹನ ವ್ಯವಸ್ಥೆ ಮಾಡಲಿ. ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಡ್ಡಲಾಗಿ ಹಾಕಿರುವ ರಸ್ತೆ ತಡೆ ಶೀಘ್ರ ತೆರವು ಮಾಡದೇ ಇದ್ದರೆ ನಾನೇ ಮುಂದೆ ನಿಂತು ತೆರವು ಮಾಡುತ್ತೇನೆ ಎಂದು ಎಚ್ಚರಿಸಿದರು. ಆಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ರೋಡ್ ಇಲ್ಲಿಂದ ಇತ್ತು, ಯಾರೇ ರೋಡ್ ಮುಚ್ಚ ಕೇಳಿದ್ದವ್ರಿಗೆ? ವೆಹಿಕಲ್ಗಳು ಬಂದು ಟರ್ನಿಂಗ್ನಲ್ಲಿ ನಾವು ಆಫೀಸಿಗೆ ಬರಬೇಕಾದ್ರೆ ಅಲ್ಲಿ ಜೆಟ್ ಪೇ ಹತ್ರ ಬರಬೇಕು, ಅಲ್ಲಿ ರೋಡ್ ಕ್ಲೋಸ್ ಮಾಡಿಸ್ಯಾರೆ. ಇದು ಕೂಡಲೇ ಎಸ್ ಪಿ ಅವ್ರಿಗೆ ಹೇಳ್ತೀನಿ, ತೆಗೆದವ್ರು ನಾನೇ ನಿಂತ್ಕೊಂಡು ತೆಗಿಸ್ತೀನಿ. ಯಾರೇ ಅದು ಹೇಳೋದು? ಎಮ್ ಎಲ್ ಎಗಳು 3 ರೌಂಡ್ ಅಲ್ಲಿ ನಿಂತ್ಕೋಬೇಕು. ಅಲ್ಲಿ ಎಸ್ ಪಿ ಅವರು ಕೂಡಲೇ ಇದನ್ನ ಟ್ರಾಫಿಕ್ ಪೊಲೀಸ್ ಹಾಕಿ, ಬೇಕಾದ್ರೆ ನಿಮ್ಮ ಡಿ ಸಿ ಹೋಗೋಕೆ ಬರುವಾಗ ಒಂದು ಇದನ್ನೇ ವ್ಯಾನೇ ಇಟ್ಬಿಡಿ, ಬೇಕಾದ್ರೆ ಆ ಟೈಮಲ್ಲಿ ಸ್ಪೆಷಲ್ ವ್ಯಾನ್.
ಆ ಕೂಡಲೇ ಅದನ್ನ ತೆಗಿಬೇಕು. ಮತ್ತೆ ಆ ಕಡೆಯಿಂದ ಬರ್ತಾರೆ, ಅಲ್ಲೂ ಓಪನ್ ಇಲ್ಲ, ಅಲ್ಲಿ ಪೊಲೀಸರು ಇಟ್ಟುಬಿಟ್ಟು ಅವ್ರು ಇಲ್ಲಿಂದ ಬಂದು ಹಿಂಗೆ ಬಳಸ್ಕೊ ಬರೋದ. ಒಂದು ಟ್ರಾಫಿಕ್ ಪೊಲೀಸ್ ಇರೋದಕ್ಕೆ ಟ್ರಾಫಿಕ್, ನಾನು ಇಲ್ಲಿವರೆಗೆ ಏನೋ ಟೆಂಪ್ರರಿ ಆಗ್ತಿರ್ಬೋದು ಅಂದರೆ ಸರ್ ಎಲ್ಲ ಬಂದು ಇಲ್ಲಿ ಡಿ ಸಿ ಆಫೀಸಿ ಬಳಸ್ಕೊ ಬರ್ಬಿಟ್ಟು ನಾವು ಈ ಬೆಂಗಳೂರಿಂದ ಬಂದರು. ಇದೇನು ಯಾವ ಕಾಲದಲ್ಲಿ ಇಲ್ಲದ್ದು ಈ ಕಾಲದಕ್ಕಪ್ಪ, ಇದೇನು ಸ್ಪೆಷಲ್ ಇದು? ಕೂಡಲೇ ಎಸ್ ಪಿ ಹೇಳ್ತೀನಿ ತೆಗೆದು, ನಾನೇ ಹೋಗಿ ನಿಂತ್ಕೊಂಡು ತೆಗೆದು ಎಸ್ತೀನಿ. ಅದ ಈ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ದೇವರುಗಳು ಒಳ್ಳೆಯ ಬುದ್ಧಿ ಕೊಡಲಿ, ಕಳ್ಳರ ಕೈಗೆ ಸರ್ಕಾರ ಸೇರಿದೆ ಎಂದು ಎಲ್ಲಾ ಪೂಜಾರಿಯನ್ನ ಕರೆಸಿ ಒಂದೊಂದು ದೇವರ ಹೆಸರು ಹೇಳಿ ಸಾವಿರ ಇಡ್ಗಾಯಿಕಾಯಿ ಹೊಡೆಸುತ್ತೇನೆಂದು ಆಕ್ರೋಶವಾಗಿ ಹೇಳಿದರು. ನಾನು ಜಿಲ್ಲಾಧಿಕಾರಿಗಳಿಗೆ ಆ ದೇವ್ರ ಇದು ಮಾಡಲಿ ಅಂತ ಒಂದು 2,000 ಕಾಯಿ ಇಡ್ಗಾಯಿ ಹೊಡೆಯೋದು ಅಂತ ಮಾಡಿದ್ನು ಸರ್ವ 2,000 ಕಾಯಿ ಈ ರಾಜ್ಯ ಸರ್ಕಾರಕ್ಕೆ ಎಲ್ಲ ದೇವರುಗಳು ಯಾವ್ಯಾವ ದೇವರವರೇ ಪೂಜಾರಿಗಳನ್ನೆಲ್ಲ ಕರೆಸಿ ಅಲ್ಲಿ ದೇವ್ರ ಕಾಯಿ ಇಟ್ಟುಬಿಟ್ಟು ಒಂದೊಂದು ದೇವ್ರ ಹೆಸರು ಹೇಳಿ ಅವ್ಕೆ 100-100 ಕಾಯಿ ಹೊಡೆಯೋದು ಅಂತ ತೀರ್ಮಾನ ಮಾಡಿದ್ದೀನಿ. ಈಗ ಕೃಷಿ ಮುಂದಗಡೆಯಲ್ಲಿ ಅರ್ಚಕರು ಕರೆಯೋದು, ಇದು ಈ ದೇವರು ಆ ದೇವ್ರಿಗೆ 101, ಈ ಜಿಲ್ಲೆಯಲ್ಲಿ ಯಾವ್ಯಾವ ದೇವ್ರವೆ ಒಂದು 2,000 ಕಾಯಿ ತರಿಸಿ ಎಲ್ಲ ದೇವ್ರಿಗೂ ಒಂದು 100-100 ಕಾಯಿ ಹೊಡೆಯೋದು ಅಂತ ಮಾಡಿದ್ದೀನಿ. ಇನ್ನೇನು ಮಾಡೋಣ ದೇವ್ರೇ, ಇವ್ರಿಗೆ ಬುದ್ಧಿ ಕೊಡಪ್ಪ. ಈ ಕಳ್ಳರು ಕೈ ಸಿಕ್ಕೈತಿ ರಾಜ್ಯ ಅಂತೇಳಿ 101 ಕಾಯಿ ಹೊಡೆಯೋದು ಮಾಡಬೇಕು ಅಂತ ಮಾಡಿದ್ದೀನಿ. ಒಂದು ದೇವರಿಗೆ ನಮ್ಮ ಜಿಲ್ಲೆಯಲ್ಲಿರೋ ದೇವ್ರುಗಳವಲ್ಲ ಸರ್, ಹಾಂ ಅಲ್ಲ ಇನ್ನೇನು ಮಾಡೋ ವಿಧಿ ಇಲ್ಲ, ಆ ಪರಿಸ್ಥಿತಿ ಬಂದೋಗಿದ್ದೀವಿ ನಾವು. ಯಾರು ಕೇಳರಿಲ್ಲ ಹೇಳರಿಲ್ಲ ರೈತರನ್ನ ಇವತ್ತು ಯಾರು ಕೇಳರಿಲ್ಲ. ಕಾಂಗ್ರೆಸ್ ಬೆಂಬಲಿತ ಗುತ್ತಿಗೆದಾರರ ಮನೆಯಲ್ಲಿ ಐಟಿ ದಾಳಿ ನಡೆದ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಹಣ ಸಿಕ್ಕಿದೆ. ಈ ಹಣ ಎಲ್ಲಿಂದ ತಂದಿದ್ದಾರೆ, ಈ ಹಣವನ್ನ ಯಾಕಾಗಿ ಕೂಡಿಟ್ಟಿದ್ದಾರೆ ಎಂಬುದರ ಬಗ್ಗೆ ಸೂಕ್ತ ತನಿಖೆ ನಡೆಸುವುದರ ಮೂಲಕ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಜನರು ನೋವನ್ನ ಅನುಭವಿಸುತ್ತಿದ್ದಾರೆ. ಬಡವರ ದುಡ್ಡಿನಲ್ಲಿ ರಾಜಕಾರಣ ಮಾಡುವವರು ಯಾರೂ ಕೂಡ ಹೆಚ್ಚು ದಿನ ಉಳಿದಿಲ್ಲ. ಇದಕ್ಕೆ ಪುಷ್ಟಿ ಕೊಡುವಂತೆ 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತಿದ್ದು, ಈ ಚುನಾವಣೆಯ ಖರ್ಚಿಗಾಗಿ ಜನತೆಯ ಹಣವನ್ನ ಲಂಚದ ಮುಖಾಂತರ ಪಡೆದು ಪಕ್ಕದ ರಾಜ್ಯಕ್ಕೆ ಚುನಾವಣೆಯಲ್ಲಿ ಬಳಕೆ ಮಾಡಲು ಈ ಹಣವನ್ನ ಕೂಡಿಟ್ಟಿದ್ದಾರೆ. ಭ್ರಷ್ಟಾಚಾರದಿಂದ ಸಿಕ್ಕಿರುವ ಹಣದ ಮೂಲವನ್ನ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ಹೇಳಿದರು. ಗುತ್ತಿಗೆದಾರರ ಮನೆಗಳ ಮೇಲೆ ಐಟಿ ರೇಡ್ ಆದಂತ ಸಂದರ್ಭದಲ್ಲಿ ಕೋಟ್ಯಾನು ಕೋಟಿ ಹಣ ಸಿಕ್ಕಿದೆ. ಈ ಹಣ ಏನಕ್ಕೋಸ್ಕರ ಸಂಗ್ರಹ ಮಾಡಿಟ್ಟಿದ್ದಾರೆ, ಈ ಹಣ ಸಂಗ್ರಹ ಮಾಡಿರ್ತಕ್ಕಂಥ ಉದ್ದೇಶ ಏನು, ಈ ಹಣವನ್ನ ಯಾವ ಮೂಲದಿಂದ ಸಂಗ್ರಹ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ. ರಾಜ್ಯ ಸರ್ಕಾರ ಹಲವಾರು ಗುತ್ತಿಗೆದಾರರಿಗೆ ಬಿಲ್ ಮಾಡೋದ್ರ ಮುಖಾಂತರ ಪಡೆದಂತ ಕಮಿಷನ್ ಹಣದಿಂದ 4 ರಾಜ್ಯಗಳ ಚುನಾವಣೆಯನ್ನು ಮಾಡಬೇಕು ಅಂತ ಹೊರಡಿರತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯವನ್ನ ATM ಮಾಡ್ಕೊಂಡಿದೆ ಅಂತೇಳಿದ್ದು ಏನವತ್ತು ಆರೋಪನ ಮಾಡಿದ್ರು, ಇವತ್ತು ಇವರು ಸಾಬೀತನ್ನ ಮಾಡಿದ್ದಾರೆ. ಬೇರೆ ರಾಜ್ಯಗಳಿಗೆ ಹಣಗಳ ಮೂಲ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರು ಬಲ್ಲಿಗರು ಏನು ತಮ್ಮ ಏನು ಟ್ಯಾಕ್ಸ್ ಅನ್ನ ಕಟ್ಟಿರ್ತಕ್ಕಂಥ ಹಣದಿಂದ ಪಡೆದಿರ್ತಕ್ಕಂಥ ಕಮಿಷನ್ ನ ಬೇರೆ ರಾಜ್ಯಗಳಿಗೆ ಕೊಟ್ಟು ಬೇರೆ ರಾಜ್ಯಗಳಲ್ಲಿ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯನ್ನ ಏನು ಗೆಲ್ಲಬೇಕು ಅಂತ ಹೊರಟಿದ್ದೀರಾ? ಇದು ಖಂಡಿತವಾಗ್ಲೂ ಕೂಡ ವಿಫಲರಾಗ್ತೀರಾ. ಬಡವರ ದುಡ್ಡಲ್ಲಿ ರಾಜಕಾರಣ ಮಾಡಿದಂಥವ್ರು ಯಾರು ಕೂಡ ಉಳಿದಿಲ್ಲ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗ ಆಲ್ರೆಡಿ ಆಡಳಿತ ವಿರೋಧಿ ಅಲೆ ಶುರುವಾಗಿದೆ. ಏನೋ ನೀವು ಕರ್ನಾಟಕ ರಾಜ್ಯವನ್ನ ಒಳ್ಳೆ ಆಡಳಿತ ಮಾಡ್ತೀರಾ, ಹಲವಾರು ಭಾಗ್ಯಗಳನ್ನ ಕೊಟ್ಟಿದ್ದೀರಾ ಅಂತೇಳಿ ಕರ್ನಾಟಕದ ಜನತೆ ಇವತ್ತು ಆಶೀರ್ವಾದವನ್ನು ಮಾಡಿದ್ರು. ಆದರೆ ಕೊಟ್ಟಿರ್ತಕ್ಕಂಥ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದೀರ. ಈ ಏನು ಭ್ರಷ್ಟಾಚಾರದಿಂದ ದುಡ್ಡಿರ್ತಕ್ಕಂಥ ಹಣ ಸಿಕ್ಕಿದೆ, ಈ ಹಣದ ಮೂಲವನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಸಿಂಘ್ವಿ, ಬಿಜೆಪಿ ಮುಖಂಡರಾದ ಅರಕೆರೆ ನರೇಶ್, ಲೋಹಿತ್ ಕೌಡಳ್ಳಿ, ಅವರೆಕಾಡು ಪೃಥ್ವಿ, ಮಹಿಳಾ ಘಟಕದ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಬಾಲರಾಜು, ಕುಮ್ರಳ್ಳಿ ಪ್ರತಾಪ್, ಕಾಮನಹಳ್ಳಿ ಕೀರ್ತಿ, ವನಜಾಕ್ಷಿ, ಅಣ್ಣಪ್ಪ ಹಾಜರಿದ್ದರು. ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಶಾಸಕರಾದ HP ಸ್ವರೂಪ್ ಅವರು ಹಾಸನ ನಗರ ವೀಕ್ಷಣೆ ಮಾಡಿ ಕಸ ಬಿಸಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಆಯುಕ್ತರಾದ ಸತೀಶ್ ಕುಮಾರ್ ಅವರಿಗೆ ಸೂಚಿಸಿದರು. ಎಲ್ಲೆಂದರಲ್ಲಿ ಕಸ ಎಸೆದು ಗಬ್ಬು ವಾಸನೆ ಹೊಡೆಯುತ್ತಿದ್ದರೂ ನಗರಸಭೆ ಯಾವ ಕ್ರಮ ಕೈಗೊಂಡಿರುವುದಿಲ್ಲ ಎಂದು ಹಲವು ದಿನಗಳಿಂದ ಶಾಸಕರಿಗೆ ದೂರುಗಳು ಬರುತ್ತಲೇ ಇತ್ತು. ಇದನ್ನ ಅರಿತ ಶಾಸಕರು ಹಾಸನ ನಗರದ ವಿವಿಧ ವಾರ್ಡ್ಗಳಿಗೆ ತೆರಳಿ ಕಸ ವೀಕ್ಷಣೆ ಮಾಡಿದರು. ನಗರದ ರಿಂಗ್ ರಸ್ತೆಗೆ ಬಂದಾಗ ಕಸದ ರಾಶಿ ರಾಶಿ ಹಾಕಿರುವುದು ಕಂಡು ಬಂದಿತು.
ಜೊತೆಯಲ್ಲಿಯೇ ಇದ್ದ ನಗರಸಭೆ ಆಯುಕ್ತರಾದ ಸತೀಶ್ ಅವರಿಗೆ ಶಾಸಕರು ಕೆಲ ಸಲಹೆಯನ್ನ ನೀಡಿದರು. ಇನ್ಮುಂದೆ ಯಾರಾದರೂ ಕಸ ಎಲ್ಲೆಂದರಲ್ಲಿ ಎಸೆಯುವುದು ಕಂಡು ಬಂದರೆ ಯಾವ ಮುಲಾಜು ಇಲ್ಲದೆ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸುವ ಮೂಲಕ ಮತ್ತೊಬ್ಬರು ಜಾಗೃತರಾಗುವಂತೆ ಮಾಡಿ ಎಂದು ಹೇಳಿದರು. ಭ್ರಷ್ಟ ಅಧಿಕಾರಿಯನ್ನ ಕೆಲಸದಿಂದ ತೆಗೆಯಬೇಕೆಂಬ ಉದ್ದೇಶವೇ ಹೊರತು ದಲಿತರು ಎಂಬ ಉದ್ದೇಶವಿಲ್ಲ. ದಲಿತರಿಗೆ ತಪ್ಪು ಸಂದೇಶ ನೀಡಬೇಡಿ ಎಂದು ದೂರುದಾರ ಮಾಜಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯ ಶಶಿಕುಮಾರ್ ಕೆಲ್ಲೂರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕ ಆಸ್ಪತ್ರೆಗೆ ಬರುವವರು ಎಲ್ಲ ವರ್ಗದ ಕೂಲಿ ಕಾರ್ಮಿಕರು, ಅವರಿಗೆ ನ್ಯಾಯ ಸಿಗಬೇಕು. ನಾನು ಕೂಡ ಒಬ್ಬ ದಲಿತನೇ. ನನಗೆ ದಲಿತನನ್ನ ಕೆಲಸದಿಂದ ತೆಗೆಸಬೇಕೆಂಬ ಉದ್ದೇಶವಿಲ್ಲ. ಸರ್ಕಾರ ಎಲ್ಲ ಆಧಾರಗಳನ್ನ ಇಟ್ಟುಕೊಂಡು ಭ್ರಷ್ಟ ಅಧಿಕಾರಿಯನ್ನ ಕಾನೂನು ಪ್ರಕಾರವೇ ಅಮಾನತು ಮಾಡಿದ್ದಾರೆ. ನಾನು ಮಾಡಿದ್ದಲ್ಲ. ದಲಿತರಿಗೆ ತಪ್ಪು ಸಂದೇಶ ನೀಡಬೇಡಿ ಎಂದು ಮನವಿ ಮಾಡಿದರು. ನ್ಯಾಯಯುತವಾಗಿ ಸರಿಸಮರವಾಗಿ ನ್ಯಾಯ ಸಿಗ್ತದನ್ನೋ ಒಂದು ಉದ್ದೇಶಕ್ಕೆ ನಾನು ಎಲ್ಲರಿಗೂ ನ್ಯಾಯ ಸಿಗಲಿ, ಜನಗಳಿಗೆ ಅನುಕೂಲ ಆಗಲಿ, ಇಲ್ಲಿಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರಲು ಬಡು ಬಡವರೇ ಹೊರತು ಯಾವುದೇ ರೀತಿ ಶ್ರೀಮಂತರಲ್ಲ, ಯಾವುದೇ ರೀತಿ ಅಫೀಷಿಯಲ್ ಬರಲ್ಲ. ಇಲ್ಲಿ ಬರೋದೇ ಕೂಲಿ ಕಾರ್ಮಿಕರು ಮತ್ತು ಎಲ್ಲ ಇತರ ಜಾತಿಗಳು ಬರ್ತಾರೆ. ಎಲ್ಲ ಕೂಲಿ ಮಾಡ್ಕೊಂಡೇ ಜೀವನ ಮಾಡ್ತಿರೋದು. 1,000 ರೂಪಾಯಿ ದುಡಿಬೇಕಂದ್ರೂ ತುಂಬ ಕಷ್ಟ ಇದೆ. ಹಾಗಾಗಿ ಇದು ಈ ದಲಿತ ಸಂಘ ಸಮಿತಿಯವರು ಈಗ ಹೇಳಿಕೆ ಕೊಡೋದನ್ನು ಖಂಡನೆ ಮಾಡ್ತಾ ನಾನು ಒಬ್ಬ ದಲಿತನಾಗಿ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ ದಲಿತನ ಈಗ ತೆಗಿಬೇಕು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ಇಲ್ಲೇನಿದ್ರು ಭ್ರಷ್ಟ ಅಧಿಕಾರಿ ಅಷ್ಟೇ ನನಗೆ ಗೊತ್ತಿರೋದು. ಭ್ರಷ್ಟ ಅಧಿಕಾರಿನ ಈಗ ಕಾನೂನು ಪ್ರಕಾರವಾಗಿ ಏನು ಮಾಡೋರೆ ಅದನ್ನು ಮಾಡಿದರೆ ಅದನ್ನೇ ನಾ ಮಾಡಿರೋದಲ್ಲ, ಸರ್ಕಾರನೇ ಮಾಡಿರೋದು. ಸಾಕ್ಷಿಯ ಆಧಾರಗಳು ಇಲ್ಲದರೆ ಅದನ್ನು ಮಾಡಿಲ್ಲ, ಎಲ್ಲ ಇಟ್ಕೊಂಡೇ ಮಾಡಿರೋದು. ಯಾವುದೇ ರೀತಿ ಇದರಲ್ಲಿ ತಪ್ಪು ಭಾವನೆಯನ್ನು ನಮ್ಮ ಈಗ ದಲಿತರಿಗೆ ಸಂದೇಶ ಕೊಡಕ್ಕೋಗಬೇಡಿ. ಈಗ ಜಾಹೀರಾತು. ನೀವು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದೊಂದಿಗೆ ಒಂದೊಳ್ಳೆ ಹೋಟೆಲ್ನಲ್ಲಿ ಪಾರ್ಟಿ ಮಾಡಬೇಕೆ? ಹುಟ್ಟುಹಬ್ಬ ಹಾಗೂ ಇನ್ನಿತರೆ ಯಾವುದೇ ಸಂಭ್ರಮಾಚರಣೆ ಮಾಡಿಕೊಳ್ಬೇಕೆ? ಇದು ನಿಮಗೆಲ್ಲಿದೆ ಒಂದು ಅತ್ಯದ್ಭುತವಾದ ಹೋಟೆಲ್ ವರುಣ್ ಮ್ಯಾನ್ಷನ್. ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್, ನಾನ್ ವೆಜ್ ವಿತ್ ಬಾರ್ ಅಟ್ಯಾಚ್, ಶುಚಿ ರುಚಿಯಾದ ತಿಂಡಿ ತಿನಿಸು ಮತ್ತು ಊಟದ ಪ್ಯೂರ್ ವೆಜ್ ರೆಸ್ಟೋರೆಂಟ್. ನಿಮಗೆ ಬೇಕಾಗಿರುವಂತಹ ಎಲ್ಲ ಶೈಲಿಯ ರುಚಿಯಾದ ಊಟವನ್ನ ಸವಿಯಿರಿ. ಎಸಿ ಮತ್ತು ನಾನ್ ಎಸಿ ಲಕ್ಷುರಿ ರೂಮ್ಗಳು ಮತ್ತು ಕಾಟೇಜ್ಗಳು ಎಕಾನಮಿ ರೇಟ್ನಲ್ಲಿ ದೊರೆಯುತ್ತದೆ. ನಿಮ್ಮ ಶುಭ ಸಮಾರಂಭಗಳಿಗಾಗಿ ಸುಮಾರು 300 ಜನರ ಸಾಮರ್ಥ್ಯವುಳ್ಳ ಶೈಲಾ ಕನ್ವೆನ್ಷನ್ ಹಾಲ್ ಎಲ್ಲ ಸೌಲಭ್ಯಗಳೊಂದಿಗೆ ದಿನ ಬಾಡಿಗೆಗೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೋಟೆಲ್ ವರುಣ್ ಮ್ಯಾನ್ಷನ್, ವರುಣ್ ಗ್ರೂಪ್ ಆಫ್ ಕಂಪನೀಸ್, NH75 ಬೆಂಗಳೂರು ಮಂಗಳೂರು ಹೈವೇ, ಬೋರಳ್ಳಿ ಸರ್ಕಲ್, ಹಾಸನ. ಮೊಬೈಲ್ ನಂಬರ್ 9364011737, ಮತ್ತೊಂದು 9364011727. ರತ್ನಂ ಸಿಲ್ಕ್ಸ್ ಹಾಸನದ ನಂಬರ್ 1 ರೇಷ್ಮೆ ಸೀರೆಗಳ ಅಂಗಡಿ. ಸಿನ್ಸ್ 1975 ಜಮ್ ಆಫ್ ಸಿಲ್ಕ್ ಸ್ಯಾರಿ, ಸಂಪೂರ್ಣ ಮದುವೆ ರೇಷ್ಮೆ ಸೀರೆಗಳ ಅಪೂರ್ವ ಸಂಗ್ರಹ. ದಿನನಿತ್ಯ ಹೊಸ ವಿನ್ಯಾಸದ ಸೀರೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ರತ್ನಂ ಸಿಲ್ಕ್ಸ್, ರಂಗಲಕ್ಷ್ಮಿ ಆಸ್ಪತ್ರೆ ಮುಂಭಾಗ, NCC ಆಫೀಸ್ ಹತ್ತಿರ, RC ರಸ್ತೆ, ಹಾಸನ. ಮೊಬೈಲ್ ಸಂಖ್ಯೆ 9019991069. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ? ಇಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ
ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ. ಹಿಂದೆ ಕರೆ ಮಾಡಿ 7996089960. ಮನೋರಂಜನೆಗಾಗಿ ಪ್ರಪ್ರಥಮವಾಗಿ ಪ್ರಾರಂಭಗೊಂಡಿದ್ದು ವಾರದ ಪ್ರತಿ 7 ದಿನವೂ ತೆರೆದಿರುತ್ತದೆ. ನಿಮ್ಮ ಮಕ್ಕಳು ಹೆಚ್ಚಿನ ಸಮಯವನ್ನ ಮೊಬೈಲ್ನೊಂದಿಗೆ ಕಳೆಯುತ್ತಿದ್ದಾರಾ? ಮೊಬೈಲ್ ಚಟ ಬಿಡಿಸಲು ನೀವು ಕಷ್ಟ ಪಡುತ್ತಿದ್ರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಹಾಸನದ MG ರಸ್ತೆಯಲ್ಲಿ ನೂತನವಾಗಿ ಮಕ್ಕಳಿಗೆ ಬಗೆ ಬಗೆಯ ಆಸಕ್ತಿದಾಯಕವಾದ ಮತ್ತು ದೈಹಿಕ ಚಟುವಟಿಕೆಗಳನ್ನೊಳಗೊಂಡ ಒಳಾಂಗಣ ಕ್ರೀಡೆಗಳು, ನಿಮ್ಮ ಮಕ್ಕಳ ಹುಟ್ಟುಹಬ್ಬ ಮತ್ತು ಇನ್ನಿತರೆ ವಿಶೇಷ ಸಮಾರಂಭಗಳಿಗೆ ಮಿನಿ ಥಿಯೇಟರ್ ಮತ್ತು ಕೇಟರಿಂಗ್ ಸೌಲಭ್ಯ ಒಳಗೊಂಡ ಪಾರ್ಟಿ ಹಾಲ್ ದೊರೆಯುತ್ತದೆ. ನಿಮ್ಮ ಮಕ್ಕಳೊಂದಿಗೆ ಇಂದೆ ಭೇಟಿ ನೀಡಿ ಜಂಪಿನ್ ಜಾಕ್ ಪ್ಲೇಲ್ಯಾಂಡ್, ವಿಜಯಲಕ್ಷ್ಮಿ ಆರ್ಕೇಡ್, ಆದಿ ಚುಂಚನಗಿರಿ ಶಾಲೆ ಪಕ್ಕ, MG ರಸ್ತೆ, ಹಾಸನ. ತುಂಬಾ ಚೆನ್ನಾಗಿದೆ ಹ್ಯಾಪಿ ಜಂಪಿನ್ ಜಾಕ್ ಪ್ಲೇಲ್ಯಾಂಡ್. ಮೊಬೈಲ್ ನಂಬರ್ 8317395262. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಒಕ್ಕಲಿಗರು ಸಮಾಜದಲ್ಲಿ ಜಾತಿ ಭೇದ ಮರೆತು ಕುವೆಂಪು ಅವರ ವಿಶ್ವ ಮಾನವ ಸಂದೇಶವನ್ನ ಪಾಲಿಸುತ್ತಾ ಬಂದಿರುತ್ತಾರೆ. ಆದರೆ ಪ್ರೊಫೆಸರ್ ಭಗವಾನ್ ಅವರು ಸಮಾಜಕ್ಕೆ ಒಳ್ಳೆಯ ವಿಚಾರವನ್ನ ಹೇಳುವ ಬದಲು ಜಾತಿಗಳ ಮಧ್ಯೆ ವಿಷವನ್ನ ಸೇರಿಸುತ್ತಾ ಭೇದ ಭಾವ ಮಾಡುತ್ತಿದ್ದಾರೆ. ಇವರ ಮೇಲೆ ಸೂಕ್ತ ಕ್ರಮಕ್ಕೆ ತಾಲೂಕು ಒಕ್ಕಲಿಗರ ವೇದಿಕೆ ರಾಜ್ಯ ಸರ್ಕಾರಕ್ಕೆ ಒತ್ತು. ಪ್ರೊಫೆಸರ್ ಭಗವಾನ್ ವಿರುದ್ಧ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ MN ಜಯಪ್ರಕಾಶ್ ಮಾತನಾಡುತ್ತಾ, ಪ್ರೊಫೆಸರ್ ಭಗವಾನ್ ಅವರು ಸಮಾಜಕ್ಕೆ ಒಳ್ಳೆಯ ವಿಚಾರಗಳನ್ನ ಹೇಳುವ ಬದಲು ಜಾತಿಗಳ ಮಧ್ಯೆ ಸಮಾಜದಲ್ಲಿ ವಿಷವನ್ನ ಸೇರಿಸುತ್ತಾ ಜಾತಿ ಭೇದ ಭಾವ ಮಾಡುತ್ತಾ ಕುವೆಂಪು ಅವರ ವಿಶ್ವ ಮಾನವ ಸಂದೇಶದ ವಿರುದ್ಧವಾಗಿ ಮಾತನಾಡಿದ್ದಾರೆ. ಆದುದರಿಂದ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಮ್ಮ ಒಕ್ಕಲಿಗರು ನಾಗರಿಕರು ಬಲಿಪಶು ಪಶುಗಳಂತೆ ಇರ್ತಾರೆ ಅಂತ ಹೇಳಿ ಹೇಳಿದಾನೆ. ಇದರ ಅವಶ್ಯಕತೆ ಅವನಿಲ್ಲ. ಇದನ್ನ ಕುವೆಂಪುರವರು ಹೇಳ್ತಾರೆ ಅಂತಾರೆ. ಕುವೆಂಪುರವರು ಒಕ್ಕಲಿಗರಾಗಿ ಹುಟ್ಟಿ ವಿಶ್ವ ಮಾನವರಾಗಿ ಬದುಕಿದ್ರು. ಒಕ್ಕಲಿಗರ ಸಾಧನೆ ಏನು ಅನ್ನೋದ್ರ ಬಗ್ಗೆ ಇವ್ರಿಗೆ ಏನು ಅರಿವಿಲ್ಲ. ಒಕ್ಕಲಿಗರಾಗಿ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದ್ರು. ಅದೇ ಒಕ್ಕಲಿಗರ ಮಗ ದೇಶದ ಪ್ರಧಾನಿಯಾಗಿ ರಾಷ್ಟ್ರವನ್ನು ಆಳಿದ್ರು. ಇಂಥ ಒಕ್ಕಲ್ತನ ಇರ್ತಕ್ಕಂಥ ಈ ದೇಶನ ಇವನು ಅಯೋಧ್ಯ ಇವನ ಕೇವಡಿಗೋಸ್ಕರ ಇವನ ಕೀಟಗೋಸ್ಕರ ಇವನ್ನ ಒಂದು ಪುಕ್ಷಕ ಪ್ರಚಾರಕ್ಕೋಸ್ಕರ ಒಕ್ಕಲಿಗರ ಜಾತಿ ನಿಂದನೆ ಮಾಡಿದ್ದಾನೆ. ಈ ಅಯೋಧ್ಯನ ಘನ ಸರ್ಕಾರ ಇವತ್ತು ಏನಿದೆ ಅವನ್ನ ತಗೊಂಡೋಗಿ ಗಡಿಪಾರ್ ಮಾಡಿ ಹೊಂಚಿ ಗಡಿಪಾರ್ ಮಾಡಿ ಕತ್ತಲ ಕಾರಾಗೃಹದಲ್ಲಿ ಇಡಬೇಕು ಅಂತೇಳಿ ನಾವು ಈ ಒಕ್ಕಲಿಗರ ಪರವಾಗಿ ಇವತ್ತು ಅವನ ಪ್ರತಿಭಟನೆ ಹಮ್ಮಿಕೊಂಡು ಅದನ್ನು ಆಗ್ರಹ ಪಡಿಸ್ತಾ ಇದ್ದೇವೆ. ಇಂಥವರು ಈ ಸಮಾಜದಲ್ಲಿ ಕ್ರಿಮಿಗಳಾಗಿ ಬೆಳೀತಾ ಇದ್ದಾರೆ. ಇಂಥ ಕೆಟ್ಟ ಹುಳುಗಳು ಯಾವುದೇ ಕಾರಣಕ್ಕೂ ಈ ಸಮಾಜದೊಳಗೆ ಬೆಳಿಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಪ್ರತಿಭಟನೆಯ ಸಂಕೇತ ಆಗಿದೆ. ಪ್ರತಿಭಟನೆಯಲ್ಲಿ ತಾಲೂಕು ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ಕಡವಿನಕೋಟೆಯ ಲೋಕೇಶ್, ಅರುಣ್ ಕುಮಾರ್, ಅಶೋಕ್, ನಿವೃತ್ತ ಯೋಧ ಈಶ್ವರ್ ಗೌಡ, ಪುರಸಭಾ ಸದಸ್ಯ ಪ್ರಸನ್ನ ಕುಮಾರ್, ಮೋಹನ್ ಕುಮಾರ್ ಹಾಜರಿದ್ದರು.
ನಗರದಲ್ಲಿರುವ ವಿವೇಕ್ ಬ್ಯೂರೋ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಉಚಿತ ತರಬೇತಿಯನ್ನು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 2023 ಅಕ್ಟೋಬರ್ 20ರಿಂದ 22ರವರೆಗೂ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ವಿವೇಕ್ ಬ್ಯೂರೋ ಮುಖ್ಯಸ್ಥ ಶಿವಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನಾಂಕ ಅಕ್ಟೋಬರ್ 20ರಿಂದ 22ರವರೆಗೂ ವಿವೇಕ ಬ್ಯೂರೋ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಹಾಸನ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಉಚಿತ ತರಬೇತಿಯನ್ನ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಮತ್ತು ಹಾಸನ್ ಲಯನ್ಸ್ ಕ್ಲಬ್ ಇವರ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದೆ. ತರಬೇತಿಯು 3 ದಿನಗಳು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4:30ರವರೆಗೆ ನಡೆಯಲಿದೆ ಮತ್ತು ಜವಾಹರ್ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿತರಿಸಲಾಗುವುದು ಎಂದರು. ಶನಿವಾರ ಭಾನುವಾರ 3 ದಿವಸದ ಪಾಠ ನಾನು ಸಂಪೂರ್ಣ ಏನು ತರಬೇತಿ ನಾನೇ ಕ್ಲಾಸ್ ತಗೊಳ್ತೀನಿ. ಮೆಂಟಲ್ ಎಬಿಲಿಟಿ, ಮ್ಯಾಥ್, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಏನಿದೆ ಅದು, ಹಾಗೆ ಗಣಿತ ನಾನು ತಗೋತೀನಿ. ಶೇಖರೇಗೌಡರು ಕನ್ನಡ ಭಾಷೆ ಪಾಠ ಮಾಡ್ತಾರೆ, ಹಾಗಾಗಿ ಹೆಚ್ಚಿನ ಪಬ್ಲಿಸಿಟಿ ಮಾಡಿದರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಬಡ ಮಕ್ಕಳಿಗೆ ಏನಾದರೂ ಸೀಟ್ ಸಿಕ್ಕಿದ್ರೆ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಊಟ, ವಸತಿ, ಪಾಠ, ಪೇಸ್ಟು, ಬ್ರಷ್ಷು ಎಲ್ಲ ಕೊಡ್ತಾರೆ, ಬಟ್ಟೆ ಎಲ್ಲ ಕೊಡ್ತಾರೆ, ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ. ಎಲ್ಲ ಇಷ್ಟೊಂದು ವ್ಯವಸ್ಥೆ ಒಂದು ಇದ್ದಾಗ ಒಂದು ಬಡ ಮಕ್ಕಳಿಗೆ ಏನಾದರೂ ಇದು ಸಿಕ್ಕಿದ್ರೆ ಆ ಮಕ್ಕಳು ಅತ್ಯುತ್ತಮವಾದ ಏನು ಪ್ರಜೆಗಳಾಗೋದಕ್ಕೆ ಸಾಧ್ಯ ಆಗ್ಬೋದು ಏನೋ ಅನ್ನೋ ಒಂದು ನಮ್ಮ ಕಲ್ಪನೆ ಅಥವಾ ನಮ್ಮ ಆಲೋಚನೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ಗೌಡ, ಹಾಸನ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ಕೆ ನಾಗೇಶ್, ಶಿಕ್ಷಣ ಇಲಾಖೆಯ ಶೇಖರೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕೋಶಾಧ್ಯಕ್ಷರಾದ ಜೈರಾಮ್, ಹರೀಶ್ ಉಪಸ್ಥಿತರಿದ್ದರು. ನಗರದ ಹೃದಯ ಭಾಗದ ಸಮೀಪವಿರುವ ಶ್ರೀನಗರದ ಗುಂಡಿಯು ಅವ್ಯವಸ್ಥೆಯ ಗೂಡಾಗಿದ್ದು ರಸ್ತೆ ಮೇಲೆ ವಿವಿಧ ವಾಹನಗಳ ರಿಪೇರಿ ಬಿಡಿಭಾಗಗಳು ಇಟ್ಟು ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಕರವೇ ತಾಲೂಕು ಉಪಾಧ್ಯಕ್ಷ ತೌಫಿಕ್ ಪಾಷಾ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ಬಿಎಂ ರಸ್ತೆ ಬಳಿ ಇರುವ ಶ್ರೀನಗರದಲ್ಲಿ ಇರುವ ಗುಂಡಿ ಹಾಗೂ ರಸ್ತೆಯ ಮೇಲೆ ವಿವಿಧ ವಾಹನಗಳ ಬಿಡಿಭಾಗ ಕಬ್ಬಿಣದ ವಸ್ತುಗಳನ್ನು ಇಟ್ಟಿದ್ದು ಇದರಿಂದ ಓಡಾಡಲು ಜಾಗವೇ ಇಲ್ಲ. ಈ ಭಾಗದಲ್ಲಿ ಪ್ರತಿನಿತ್ಯ ಶಾಲಾ ವಾಹನ, ಆಂಬ್ಯುಲೆನ್ಸ್ ಸೇರಿದಂತೆ ಹಲವಾರು ವಾಹನಗಳು ಸಂಚರಿಸಬೇಕು. ಇನ್ನು ದೊಡ್ಡ ವಾಹನಗಳು ಬಂದರೆ ರಸ್ತೆ ಮೇಲೆ ಇರುವ ವಸ್ತುಗಳನ್ನು ಪಕ್ಕಕ್ಕೆ ಇಟ್ಟು ಸಂಚರಿಸಬೇಕೆಂದು ದೂರಿದರು. ಇದು ನಗರಸಭೆಯಿಂದ ಕಂಪ್ಲೇಂಟ್ ಕೊಟ್ಟರು ಕ್ರಮ ತಗೋತಾ ಇಲ್ಲ. ಬಹಳ ವೆಹಿಕಲ್ಲು, ಆಮೇಲೆ ಸ್ವಲ್ಪ ಜಾಗನೂ ಬಿಡೋಕ್ಕಾಗಲ್ಲ. ಎಲ್ಲ ರೋಡಲ್ಲಿ ತಂದು ತಂದು ಐಟಮ್ಸ್ ಸಾಮಾನೆಲ್ಲ ಇಟ್ಬಿಟ್ಟಿದ್ದಾರೆ. ಒಂದು ಆಟೋ ನಿಲ್ಲಿಸಿದ್ರೆ ತೆಗೀರಿ ಅಂತಾರೆ. ದೊಡ್ಡ ಗಾಡಿನೂ ಬರಲ್ಲ, ಒಂದು ಆಂಬ್ಯುಲೆನ್ಸ್ ಬರಲ್ಲ, ಒಂದು ಸ್ಕೂಲ್ ವ್ಯಾನು ಹೋಗೋಕ್ಕಾಗಲ್ಲ. ಭಾಳ ತೊಂದರೆ ಆಗುತ್ತೆ. ಇಲ್ಲಿ ಬಂದರೆ ಇಲ್ಲಿ ರೋಡ್ ಎಲ್ಲ ಬ್ಲಾಕ್ ಆಗಿದೆ. ಆಮೇಲೆ ಬಂದು ಕೇಳಿದ್ರೆ ರೌಡಿಸಂ ಮಾಡ್ತಾರೆ, ಬರೀ ಹೊರದಾಟಕ್ಕೆ ಬರ್ತಾರೆ. ನಮ್ದು ಅಂಗಡಿ ಇದು, ನಿಮ್ದು ಅಂಗಡಿನೇ ಇಲ್ಲ ಅಂತ ಅವ್ರದವ್ರದೇ ಹಠಾಹಟಿ ಆಗುತ್ತೆ. ಆಮೇಲೆ ನಾಳೆ ದಿವಸ ಡ್ರೈನೇಜು ಫುಲ್ ಜಾಮ್ ಆಗಿಬಿಟ್ಟಿದ್ದಾವೆ. ಅವರು ಮುನ್ಸಿಪಾಲ್ಟಿಗೆ ಕ್ರಮ ಹೋಸರಿ ಕೊಟ್ಟಿದ್ರು, ಸುಮ್ಮನೆ ಬಂದು ಡೌ ಮಾಡ್ಕೊಂಡು ಮತ್ತೆ ಎಲ್ಲ ಎತ್ತಿ ಅಂದ್ರು ಮತ್ತೆ ಬಂದೇ ಇಲ್ಲ ನಗರಸಭೆಯವರು. ಆಮೇಲೆ ಗುಂಡಿ ಮೇಲೆ ಬಿ ಎಂ ರೋಡ್ ಇಂದ ಕೆಳಗಡೆ ಇಡಕ್ಕೆ ಒಂದು ವೆಹಿಕಲ್ ಹೋಗೋಕ್ಕಾಗಲ್ಲ. ಆಮೇಲೆ ಒಂದು ಲಾರಿ ಬಂದ್ರು ಬಹಳ ಕಷ್ಟ, ಆ ಕಡೆ ಎತ್ತಿ ಈ ಕಡೆ ಎತ್ತಿ. ಆಮೇಲೆ ರೋಡ್ಗೆ ಐಟಮ್ಸ್ ಎಲ್ಲ ರೋಡ್ಗೆ ಹಾಕೊಂಡವ್ರೆ ಜಗ ಬಹಳ ತೊಂದರೆ ಕೊಡ್ತಾವ್ರೆ. ನಗರಸಭೆಯವರು ಬಂದು ನಮ್ಗೆ ರೋಡ್ ಕ್ಲಿಯರ್ ಮಾಡ್ಕೊಡ್ಬೇಕು. ನಗರಸಭೆಯವರು ಬಂದು ಎಲ್ಲ ರೋಡ್ ಕ್ಲಿಯರ್ ಮಾಡ್ಕೊಡ್ಬೇಕು, ಆರಾಮಾಗಿ ಫ್ರೀ ರೋಡ್ ಮಾಡ್ಕೊಡ್ಬೇಕು. ಎಲ್ಲ ಅವ್ರದ್ದು ಹಠ ಆಗ್ಬಿಟ್ಟಿದೆ ಗುಂಡಿದಲ್ಲಿ. ಸಾರ್ವಜನಿಕ ಅವ್ರದವ್ರು ಇನ್ನೂ ಅಗ್ರಿಮೆಂಟ್ ಆಗಿಲ್ಲ, ರಿಜಿಸ್ಟರ್ ಆಗಿಲ್ಲ, ಎಲ್ಲ ಅವ್ರದೇ ಅಧಿಕಾರ ಇದೆ ಇಲ್ಲಿ. ನಮ್ದಂಗಡಿ ಅಂತ ಇನ್ನು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿರಲಿಲ್ಲ ಅಂಗಡಿಗಳು. ನಮ್ದಂಗಡಿ ಅಂತ ಫುಲ್ ರೌಡಿಸಂ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸೈಯದ್ ಕೈಸರ್ ಪಾಷಾ, ಆದಿಲ್ ಪಾಷಾ ಹಾಜರಿದ್ರು. ಅಂಬೇಡ್ಕರ್ ಅವರು ಸಾಮಾಜಿಕ ಬದ್ಧತೆಯನ್ನ ಸಂವಿಧಾನದಲ್ಲಿ ನೀಡಿದ್ದಾರೆ. ಅಂಬೇಡ್ಕರ್ ಅವರು ಇಲ್ಲದಿದ್ದರೆ ಭಾರತ ದೇಶ ಶ್ರೀಮಂತರ ಆಳ್ವಿಕೆಯಲ್ಲಿ ನಲುಗಿ ಹೋಗಿರುತ್ತಿತ್ತು ಎಂದು ಶಾಸಕ ಎಚ್ ಕೆ ಸುರೇಶ್ ಅಭಿಪ್ರಾಯಪಟ್ಟರು. ಈ ದೇಶದಲ್ಲಿ ಏನಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂದಿದ್ರೆ ಈ ದೇಶ ಬಹುಶಃ ಹಿಂದೆ ಬ್ರಿಟಿಷರು ಆಳಿದ್ರು, ಅದಾದ ನಂತರ ಯಾರು ದೊಡ್ಡ ದೊಡ್ಡ ಶ್ರೀಮಂತರುಗಳ ಅಡಿಪಾಯದಲ್ಲಿ ಇರಬೇಕಾಗ್ತಿತ್ತು. ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಇವತ್ತು ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂತಹ ಬದ್ಧತೆಗೆ ಒಳಗಾಗಿರಲಿಕ್ಕೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ನಾವು ಸ್ಮರಣೆಯನ್ನು ಮತ್ತೊಮ್ಮೆ ಮಾಡಬೇಕಾಗ್ತಾ ಬಂದಿದೆ. ತಮಗೆಲ್ಲ ಗೊತ್ತಿರಲಿ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತಾವೆಲ್ಲರೂ ಸಹ ನನಗಿಂತ ನೀವೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀರ, ಎಲ್ಲರಿಗೂ ಗೊತ್ತಿದೆ. ಆದರ್ಶ ಅವರ ಆದರ್ಶಗಳನ್ನ ಪ್ರತಿಯಲ್ಲಿ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಲ್ಲ, ಪ್ರತಿಯೊಬ್ಬರೂ ಸಹ
ಏನು ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂತ ಎಲ್ಲ ಸಮುದಾಯವೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ಳುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಹಾಗೂ ಇತರೆ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಕೂರಿಸಿಕೊಂಡ್ರೆ ನಾವು ಯಾರ ಬಳಿ ಕೆಲಸ ಮಾಡಿಸಿಕೊಳ್ಳೋದು? ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಆಕ್ರೋಶ. ಐಟಿ ದಾಳಿಯಲ್ಲಿ ಸಿಕ್ಕಿರುವ ಹಣದ ಮೂಲವನ್ನ ಪತ್ತೆ ಮಾಡಿ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು, ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಮತ್ತು ಭ್ರಷ್ಟ ಅಧಿಕಾರಿಯನ್ನ ಕೆಲಸದಿಂದ ತೆಗೆಯಬೇಕೆಂಬ ಉದ್ದೇಶವೇ ಹೊರತು ದಲಿತರು ಎಂಬ ಉದ್ದೇಶವಿಲ್ಲ. ದಲಿತರಿಗೆ ತಪ್ಪು ಸಂದೇಶ ನೀಡಬೇಡಿ, ಮಾಜಿ ಕೆಡಿಪಿ ನಾಮನಿರ್ದೇಶಕ ಸದಸ್ಯ ಶಶಿಕುಮಾರ್ ಕೆಲ್ಲೂರು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.